Hello friends, welcome back to Educate Canada YouTube channel. Ivatina ee video dali nanu Accenture Pre-Onboarding Learning Modules bage telisukorta idini. Video na start madakku munche neevenadru nam channel ge ide first time visit martta idre please subscribe maadi hage pakkadalli iruvanta bell icon na press maadi banni video na start madana. ನನ್ನ ಹಾಗೆ ಹೇಳಿದಾಗಲೆ ಈ ವಿಡಿಯೋದಲ್ಲಿ ನಾನು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನಿದೆ ಅದ್ರ ಬಗ್ಗೆ ಪೂರ್ತಿ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಆಕ್ಸೆಂಚರ್ಗೆ ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು, ಅಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಪೋರ್ಟಲ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡಿ ಅದರದ್ದು ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ನೀವು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನಿದೆ ಅದರದ್ದು ಮೇಲ್ ಬರುತ್ತೆ. ಅಂದರೆ ಅದರಲ್ಲಿ ನಿಮಗೆ ಲಾಗಿನ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ನೋಡಿ ನಾನು ನನಗೆ ಬಂದಿದ್ದಂಥ ಮೇಲ್ನ ನಾನು ಇಲ್ಲಿ ಹಾಕಿದ್ದೀನಿ. ಇದ್ರದ್ದು ಸಬ್ಜೆಕ್ಟ್ ಬಂದು ಪ್ರೀ ಆನ್ಬೋರ್ಡ್ ಲರ್ನಿಂಗ್ ಆಕ್ಸೆಂಚರ್ ಲರ್ನಿಂಗ್ ಸಿಮೋಪ್ಸಿಮ್. ಅಂದರೆ ಇದು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನಿದೆ ಅದರದ್ದು ನಂದು ಇನ್ವಿಟೇಷನ್ ಮೇಲ್. ಅಂದರೆ ಇಲ್ಲಿ ಅವರು ಲಾಗಿನ್ ಕ್ರೆಡೆನ್ಷಿಯಲ್ ಕೊಟ್ಟಿರ್ತಾರೆ, ಆ ಪೋರ್ಟಲ್ ಅಂದರೆ ಟೆಕ್ಸ್ಟಾಕಲ್ ಮಾಡ್ತಾರೆ, ಆ ಪೋರ್ಟಲ್ದು ಲಾಗಿನ್ ಕ್ರೆಡೆನ್ಷಿಯಲ್ನ ಇಲ್ಲಿ ಕೊಟ್ಟಿರ್ತಾರೆ. ನಾನು ಹೋಗಿ ಅಲ್ಲಿ ಲಾಗಿನ್ ಆದರೆ ನಂದು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನಿದೆ ಅದೆಲ್ಲ ಅಲ್ಲಿ ಆಕ್ಸೆಸ್ ಆಗುತ್ತೆ. ನಾನು ಅಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಇದಿಷ್ಟನ್ನ ಅವರು ಮೇಲಲ್ಲಿ ಕೊಟ್ಟಿರ್ತಾರೆ. ನೀವು ಮೇಲ್ನ ನೋಡ್ತಾ ಇರ್ಬೋದು, ಅವರು ವೆಲ್ಕಮ್ ಮೇಲ್ನ ಕಳಿಸಿದ್ದಾರೆ. ಅಂದರೆ ಪ್ರೀ ಆನ್ಬೋರ್ಡಿಂಗ್ಗೆ ಲಾಗಿನ್ ಆಗೋಕ್ಕೆ ಅವರು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ನ ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಅಂದರೆ, ಇವಾಗ ಅಸೋಸಿಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ ಏನಿರ್ತಾರೆ ಆ ರೋಲ್ಗೆ ನಾನು ಸೆಲೆಕ್ಟ್ ಆಗಿರೋದು. ಸೊ ನನಗೂ ಅದಕ್ಕೇ ನನಗೆ ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಬಂದಿರೋದು. ಸೊ ಡಿಫ್ರೆಂಟ್ ಪೊಸಿಷನ್ಗೆ ಡಿಫ್ರೆಂಟ್ ಇರುತ್ತೆ ಇದು. ಇಲ್ಲಿ ಬಂದಾಗ ನಾವು ASCಗೆ ಸೆಲೆಕ್ಟ್ ಆಗಿರೋದ್ರಿಂದ ಅಲ್ಲಿ ಫಂಡಮೆಂಟಲ್ ಸ್ಕಿಲ್ಸ್ ಇರಬೇಕು, ಫಂಡಮೆಂಟಲ್ ಟೆಕ್ನಾಲಜಿ ಏನಿರುತ್ತೆ ಅದಕ್ಕೆ ನಮಗೆ ಸ್ವಲ್ಪನಾದರೂ ಬೇಸಿಕ್ ಗೊತ್ತಿರಬೇಕು. ಸೊ ಅದನ್ನು ಪ್ರೊವೈಡ್ ಮಾಡೋಕ್ಕೆ ಅಂತ ಅವರು ಈ ಆನ್ಬೋರ್ಡಿಂಗ್ ಲರ್ನಿಂಗ್ ಏನಿದೆ ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ನಾನು ಇವಾಗ ಅದ್ರದ್ದು ಯಾವ ಥರ ಇರುತ್ತೆ ಪ್ಲಾಟ್ಫಾರ್ಮ್ ಅಂತ ನಾನು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬಾರ್ದು, ಲಾಗಿನ್ ಆದ ತಕ್ಷಣ ಇದು ಹೋಮ್ ಪೇಜ್ ಇರುತ್ತೆ. ಹೋಮ್ ಪೇಜ್ ಆದ ತಕ್ಷಣ ಇಲ್ಲಿ ಆಕ್ಸೆಂಚರ್ದು ಅವ್ರದ್ದು ಲೋಗೋ ಇದೆ, ಮತ್ತು ಇಲ್ಲಿ ಯಾರು ಅಪ್ಲಿಕೆಂಟ್ ಇರ್ತಾರೆ ಅವ್ರದ್ದು ಇಲ್ಲಿ ನೇಮ್ ಪ್ರೊಫೈಲ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ ಮೈ ಅಕಾಂಪ್ಲಿಷ್ಮೆಂಟ್ ಅಂತ ಇರುತ್ತೆ. ನೋಡಿ ಈ ಟ್ಯಾಬ್ಯುಲರ್ ಕಾಲಮಲ್ಲಿ ಏನೇನು ಇದು ಮಾಡ್ತಾರೆ ಅಂದರೆ ಲೆವೆಲ್ಸ್ ಇರುತ್ತೆ, ಮತ್ತು ಇಲ್ಲಿ ಪಾಯಿಂಟ್ಸ್ ಸ್ಟಾರ್ಗಳಿಷ್ಟ ನೀವು ಅರ್ನ್ ಮಾಡ್ತಿದ್ದೀರಾ ಅಂದ್ಕೊಂಡು XP ಪಾಯಿಂಟಲ್ಲಿ ಅವರು ತೋರಿಸ್ತಾ ಇರ್ತಾರೆ. ಮತ್ತು ಪಾಯಿಂಟ್ಸ್ ರಿಕ್ವೈರ್ಡ್ ಟು ರೀಚ್ ನೆಕ್ಸ್ಟ್ ಲೆವೆಲ್, ಅಂದರೆ ಇಲ್ಲಿ ಲೆವೆಲ್ ರೀಚ್ ಮಾಡ್ತಿದ್ದಾಗೇ ಇಲ್ಲಿ ಲೆವೆಲ್ ಅಪ್ ಆಗ್ತಾ ಇರುತ್ತೆ. ಈಗ 3 ಲೆವೆಲ್ಸ್ ಇದೆ, 93 ಮೋರ್ ಅಂತ ಕೇಳ್ತಿದೆ, 93 ಮೋರ್ ಸ್ಟಾರ್ಸ್ನ ನಾನು ಸ್ಕೋರ್ ಮಾಡಿದ್ರೆ ನೆಕ್ಸ್ಟು 4th ಲೆವೆಲ್ಗೆ ಹೋಗುತ್ತೆ. ಈ ಥರ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಇಲ್ಲಿ ಒಂದು ಲೀಡರ್ ಬೋರ್ಡ್ ಇರುತ್ತೆ. ಅಲ್ಲಿ ಅಂದರೆ ಈಗ ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತಿದ್ದಾಗೇ ಸ್ಟಾರ್ಸ್ಗಳು ಬರುತ್ತೆ, ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅದನ್ನು ಆ ಬೋರ್ಡಲ್ಲಿ ರ್ಯಾಂಕ್ ವೈಸು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಯಾರು ಆ ಬ್ಯಾಚಲ್ಲಿ ಫುಲ್ಲು ಯಾವ್ದಾರು ಲೊಕೇಶನ್ ಆಗಿರ್ಬೋದು, ಎಷ್ಟು ಜನ ಸೆಲೆಕ್ಟ್ ಆಗಿ ಎಷ್ಟು ಜನ ಇದಕ್ಕೆ ಲಾಗಿನ್ ಅವರು ಯಾರ್ಯಾರಿಗೆ ಆಕ್ಸೆಸ್ ಕೊಟ್ಟಿರ್ತಾರೆ ಅದಷ್ಟು ಜನದ್ದು ಅಲ್ಲಿ ಆ ಲೀಡರ್ ಬೋರ್ಡಲ್ಲಿ ಅವರು ಟಾಪರ್ಸ್ ವೈಸ್ ಅಂದರೆ ರ್ಯಾಂಕ್ ವೈಸ್ ಅದನ್ನು ಡಿಸ್ಪ್ಲೇ ಮಾಡ್ತಿರ್ತಾರೆ. ಅದನ್ನು ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಮೈ ಪರ್ಫಾರ್ಮೆನ್ಸ್ ಅಂತ ಇದೆ. ಇಲ್ಲಿ ಮೈ ಪರ್ಫಾರ್ಮೆನ್ಸಲ್ಲಿ ಏನಪ್ಪ ಅಂದರೆ ನೀವು ಎಷ್ಟು ಕಂಪ್ಲೀಟ್ ಮಾಡಿರ್ತೀರಾ, ಇನ್ನು ಎಷ್ಟು ಕಂಪ್ಲೀಟ್ ಮಾಡಬೇಕು, ಈ ವೀಕಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀರಾ, ಪ್ರತಿ ವೀಕಲ್ಲು ಅದನ್ನು ಇದರಲ್ಲಿ ಅವರು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ ಆ ರಿಸಲ್ಟ್ನ. ನೀವು ಇಲ್ಲಿ ನೋಡ್ಬೋದು ಕೋರ್ಸ್ ಕಂಪ್ಲೀಷನ್ ಗ್ರೀನ್ ಏನಿದೆ ಅದು ಕಂಪ್ಲೀಟ್ ಆಗಿರೋದು, ಇಲ್ಲ ರಿಮೈನಿಂಗ್ ಏನಿದೆ ಅದು ಇನ್ನೂ ಕಂಪ್ಲೀಟ್ ಆಗದೇ ಇರೋದು. ಮತ್ತು ಇದು ಕೋರ್ಸ್ ಅಂದರೆ ಅಲ್ಲಿ ಅವರು ಆಲ್ರೆಡಿ ಪ್ರೀ ರೆಕಾರ್ಡೆಡ್ ವಿಡಿಯೋನ ಪ್ರೊವೈಡ್ ಮಾಡಿರ್ತಾರೆ, ಅದರದ್ದು ಇಲ್ಲಿ ರಿಸಲ್ಟ್ ತೋರಿಸ್ತಾ ಇರುತ್ತೆ. ಮತ್ತು ಇಲ್ಲಿ ರೆಗ್ಯುಲರ್ ಆ್ಯಂಡ್ಸ್ ಆನ್ ಅವರು ಸ್ವಲ್ಪ ಆ್ಯಂಡ್ಸ್ ಆನು ಕೊಟ್ಟಿರ್ತಾರೆ ನೋಡಿ, ಆ ಕೋಡಿಂಗ್ ಎಲ್ಲ ಮಾಡೋವಂಥದ್ದು ಅದರದ್ದು ಈ ಗ್ರಾಫಲ್ಲಿ ತೋರಿಸ್ತಾ ಇರುತ್ತೆ. ನೋಡಿ ಗ್ರೀನ್ ಅಂದರೆ ಕಂಪ್ಲೀಟ್ ಆಗಿರೋದು, ಸ್ಯಾಫ್ರೋನ್ ಕಲರ್ ಇರೋದು ಇನ್ ಪ್ರೋಗ್ರೆಸ್ ಅಂದರೆ ಅದು ಇನ್ನೂ ಕಂಪ್ಲೀಟ್ ಅಂದರೆ ಮಾಡ್ತಿದ್ದಾರೆ ಆ್ಯಕ್ಟಿವ್ ಇದೆ ಅಂತ, ರಿಮೈನಿಂಗ್ ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು 235 ಅಂತ ಇದೆ. ನೋಡಿ ಟೋಟಲ್ 235 ಹ್ಯಾಂಡ್ಸ್ ಆನ್ ಇರುತ್ತೆ, ಅಂದರೆ ಕೋಡ್ ಮಾಡಬೇಕು ನಾವು ಅಷ್ಟು ಪ್ರೋಗ್ರಾಮ್ಸ್ ಇರುತ್ತೆ ಅಲ್ಲಿ, ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ ಅಷ್ಟನ್ನು ಕೋಡ್ ಮಾಡಬೇಕು. ಮತ್ತು ಹೈ ವ್ಯಾಲ್ಯೂ ಹ್ಯಾಂಡ್ಸ್ ಆನ್ ಅಂತ, ಇಲ್ಲಿ ಹ್ಯಾಂಡ್ಸ್ ಆನ್ನಲ್ಲಿ 2 ಟೈಪ್ಸ್ ಮಾಡ್ಕೊಂಡಿರ್ತಾರೆ, ರೆಗ್ಯುಲರ್ ಹ್ಯಾಂಡ್ಸ್ ಆನ್ ಮತ್ತು ಹೈ ವ್ಯಾಲ್ಯೂ ಹ್ಯಾಂಡ್ಸ್ ಆನ್ ಅಂತ. ರೆಗ್ಯುಲರು ಡಿಫಿಕಲ್ಟಿ ಏನಿರಲ್ಲ, ತುಂಬ ಈಸಿ ಇರುತ್ತೆ. ಹೈ ವ್ಯಾಲ್ಯೂ ಹ್ಯಾಂಡ್ಸ್ ಆನ್ ಅಂದರೆ ಒಂದು ಸ್ವಲ್ಪ ಟಫ್, ಅಂದರೆ ಅಷ್ಟೊಂದೇನು ಟಫ್ ಇಲ್ಲ, ಬಟ್ ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ಇರುತ್ತೆ, ಅದನ್ನು ಹೈ ವ್ಯಾಲ್ಯೂ ಹ್ಯಾಂಡ್ಸ್ ಆನ್ ಅಂತ ಹೇಳ್ತಾರೆ. ಇಲ್ಲಿ ಟೋಟಲ್ 67 ಇರುತ್ತೆ, ಅಷ್ಟು ಹ್ಯಾಂಡ್ಸನ್ನು ನಾವು ಕಂಪ್ಲೀಟ್ ಮಾಡಬೇಕು. ಇದರಲ್ಲೂ ಸೇಮ್ ಗ್ರೀನ್ ಅಂದರೆ ಕಂಪ್ಲೀಟ್ ಆಗಿರೋದು, ಸ್ಯಾಫ್ರೋನ್ ಅಂದರೆ ಇನ್ ಪ್ರೋಗ್ರೆಸ್ ಇರೋದು, ಮತ್ತು ರಿಮೈನಿಂಗ್ ಕಂಪ್ಲೀಟ್ ಮಾಡಬೇಕಾಗಿರೋದು.
ಮತ್ತು ಇಲ್ಲಿ ಮೈಲ್ ಸ್ಟೋನ್ ಬೇಸ್ಡ್ ಪ್ರೋಗ್ರೆಸ್ ಅಂತ ಇದೆ. ಅಂದರೆ ಇವರು ಆಲ್ರೆಡಿ ಸ್ಯಾಫ್ರೋನ್ದು ಒಂದು ಗ್ರಾಫ್ ಕೊಟ್ಟಿದ್ದಾರೆ ನೋಡಿ, ಅದು ಅವರು ಐಡಿಯೆಲ್ಲ ಕೊಟ್ಟಿರೋದು ಈ ವೀಕಲ್ಲಿ ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಗ್ರೀನ್ ಒಂದು ತೋರಿಸ್ತಾ ಇದೆ ನೋಡಿ, ಅದು ನಾವು ಕಂಪ್ಲೀಟ್ ಮಾಡೋದು. ಇದು ಫಸ್ಟ್ ವೀಕು, ಸೆಕೆಂಡ್ ವೀಕು, ಥರ್ಡ್ ವೀಕು, ಫೋರ್ತ್ ವೀಕ್, ಫಿಫ್ತ್ ವೀಕ್, ಸಿಕ್ಸ್ತ್ ವೀಕ್ ಈ ಥರ ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ನಾವು ಫಸ್ಟ್ ವೀಕ್ ಎಷ್ಟು ಕಂಪ್ಲೀಟ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಗ್ರಾಫು ಪ್ಲಾಟ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಲರ್ನಿಂಗ್ ಮಾಡ್ಯೂಲ್ಸ್ನ ನಾವು ಏನು ಕಂಪ್ಲೀಟ್ ಮಾಡ್ತಿದ್ದೀವಿ ಅದ್ರದ್ದು ಟ್ರ್ಯಾಕ್ ಮಾಡುವಂಥದ್ದು. ನೆಕ್ಸ್ಟು ಯಾವ್ಯಾವ ಲರ್ನಿಂಗ್ ಮಾಡ್ಯೂಲ್ಸ್ ಇದೆ ಅಂತ ನೋಡೋದಾದರೆ ನೋಡ್ತಾ ಇರ್ಬೋದು, ಇಲ್ಲಿ ಲಾಜಿಕ್ ಡೆವಲಪ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ, ಆಲ್ಗರಿದಮ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಕಾನ್ಸೆಪ್ಟ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್, ಉಪ್ ಯು ಎಮ್ ಎಲ್, ಪ್ರೋಗ್ರಾಮಿಂಗ್ ಯೂಸಿಂಗ್ ಜಾವಾ, ಆರ್ ಡಿ ಬಿ ಎಮ್ ಎಸ್, ವೆಬ್ ಟೆಕ್ನಾಲಜಿ, ಯೂನಿಕ್ಸ್, ಡೇಟಾ ಫಾರ್ಮ್ಯಾಟ್ಸ್, ಎಕ್ಸ್ ಎಮ್ ಎಲ್ ಆ್ಯಂಡ್ ಜೇಸನ್. ಇದಿಷ್ಟು ಲರ್ನಿಂಗ್ ಮಾಡ್ಯೂಲ್ಸು, ಇದಿಷ್ಟು ನಾವು 100% ಕಂಪ್ಲೀಟ್ ಮಾಡಬೇಕು. ಇದಕ್ಕೆ ಇದ್ರ ಒಳಗಡೆ ಪ್ರೀ ರೆಕಾರ್ಡೆಡ್ ಏನೋ ರೆಕಾರ್ಡಿಂಗ್ ವೀಡಿಯೋಸ್ ಇರುತ್ತೆ. ಇಲ್ಲಿ ಪ್ರತಿಯೊಂದು ಮಾಡ್ಯೂಲಲ್ಲೂ ಎರಡು ಕ್ವಿಜ್ ಇರುತ್ತೆ, ಒಂದು ಪ್ರೀ ಕ್ವಿಜ್ ಅಂತ ಇರುತ್ತೆ, ಒಂದು ಪೋಸ್ಟ್ ಕ್ವಿಜ್ ಅಂತ ಇರುತ್ತೆ. ಆ ಎರಡರಲ್ಲೂ ಮಿನಿಮಮ್ 10 questions ಆರೋ ಇರುತ್ತೆ, ಅದಷ್ಟು ನಾನು ಆನ್ಸರ್ ಮಾಡಬೇಕು, ಅದ್ರದ್ದು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಅದಲ್ದೇ ಇನ್ಮಿಕ್ಕಿದ್ದು ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಅದಾದಮೇಲೆ ಮಾಡ್ಯೂಲ್ಸಲ್ಲಿ ಹ್ಯಾಂಡ್ಸ್ ಆನ್ ಇರುತ್ತೆ, ಅಂದರೆ ಅಲ್ಲಿ ನಾವು ಕೋಡಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದಿರುತ್ತೆ, ಅದಷ್ಟನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ನಮ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರೋಗ್ರೆಸ್ ಬ್ಯಾರ್ ಇಲ್ಲಿ ಯಾವ ಥರ ಇದೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಾನ್ಸೆಪ್ಟಲ್ಲಿ 38% ಕಂಪ್ಲೀಟ್ ಆಗಿದೆ, ಈ ಥರ ನಮ್ಮದು ಪ್ರೋಗ್ರೆಸ್ ಬಾರ್ನ ತೋರಿಸ್ತಾ ಇರುತ್ತೆ. ಇದಿಷ್ಟನ್ನ 45 days ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು, ಅದು ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ ಅವರು, ಅಷ್ಟರಲ್ಲಿ ಕಂಪ್ಲೀಟ್ ಮಾಡಬೇಕು. ಆ 45 days ಕಂಪ್ಲೀಟ್ ಆದಮೇಲೆ ನಮಗೆ TFA ಎಕ್ಸಾಮ್ ಇರುತ್ತೆ, ಅದ್ರ ಮೇಲೂ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದಿಷ್ಟು ಪ್ರೀ ಆನ್ಬೋರ್ಡಿಂಗ್ ಲರ್ನಿಂಗ್ ಮಾಡ್ಯೂಲ್ಸ್ ಏನಿರುತ್ತೆ ಅದ್ರದ್ದು ನಾನು ಸ್ವಲ್ಪ ಇಂಟ್ರೊಡಕ್ಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ